ಸೊ ಮೆಹಂದಿ ನೋಡ್ಬೋದು ಇಷ್ಟು ರೆಡ್ ಆಗಿದೆ, ಚೆನ್ನಾಗಾಗಿದೆ. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಿನ್ನೆ ಮೆಹಂದಿ ಇಟ್ಟಿದ್ದೀನಲ್ವಾ, ಇವತ್ತು ಮ್ಯಾರೇಜ್ ಫಂಕ್ಷನು. ಸೊ ಮೆಹಂದಿ ನೋಡ್ಬೋದು ಇಷ್ಟು ರೆಡ್ ಆಗಿದೆ, ಚೆನ್ನಾಗಾಗಿದೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, ಆ್ಯಂಡ್ ಈ ಥರ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಈ ಡ್ರೆಸ್ ನಂದು ಮೆಹಂದಿ ಫಂಕ್ಷನ್ ಇದು ಡ್ರೆಸ್, ಇದು ಒಂದೇ ಸಲ ನಾನು ಹಾಕಿರೋದು. ಸೊ ಇದೀಗ ಸೆಕೆಂಡ್ ಟೈಮ್ ಹಾಕೋದು. ಫುಲ್ಲು ಸ್ಟೋನ್ ವರ್ಕ್ ಇದೆ, ಹೆವಿ ಇದೆ. ಇದು ಒಂಥರ ವೆಸ್ಟರ್ನ್ ಗೌನ್ ತರ. ಇದಕ್ಕೆ ನಾನು ಇಂಡಿಯನ್ ಲುಕ್ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಹೇಗ್ ರೆಡಿ ಆಗಿದ್ದೀನಿ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ನಾನು ಆಗಲೇ ಹೇಳ್ದಾಗೆ ಈ ಡ್ರೆಸ್ಸು ನನ್ನ ಮೆಹಂದಿ ಫಂಕ್ಷನ್ಗೆ ಹಾಕಿರುವಂಥ ಡ್ರೆಸ್ಸು. ಆ್ಯಂಡ್ ಇದರಲ್ಲಿ ಎಷ್ಟೊಂದು ಎಮೋಷನ್ ಇರುತ್ತೆ. ಆ ಮೆಹಂದಿ ಡೇ ನಾನು ಎಷ್ಟು ಹ್ಯಾಪಿ ಆಗಿದ್ದೆ, ಏನೆಲ್ಲ ಮೆಮೊರೀಸ್ ಇರುತ್ತೆ, ಎಲ್ಲನೂ ಒಂದ್ಸಲ ಈ ಡ್ರೆಸ್ ಹಾಕಿದಾಗ ನೆನಪಾಗುತ್ತೆ. ಸೊ ಇದು ನಮ್ಮಮ್ಮ, ನಮ್ಮಮ್ಮ ನೋಡಿ ಒಂದು ಕ್ವೀನ್ ಥರ ನಡ್ಕೊಂಬರ್ತಿದ್ದಾರೆ. ಫ್ರೆಂಡ್ಸ್, ಈಗ ಲಿಫ್ಟಲ್ಲಿ ಇದ್ವಿ, ಆಟೋದಲ್ಲಿ ಹೋಗ್ತೀವಿ. ಆ್ಯಂಡ್ ಟೂ ವೀಲರಲ್ಲೆಲ್ಲ ಹೋಗ್ಲಿಕ್ಕಾಗಲ್ಲ, ಹೊರಡಿರೋದೆಲ್ಲ ಹಾಳಾಗುತ್ತೆ. ಈಗ ಆಟೋಗೆ ಕಾಲ್ ಮಾಡಿದ್ದೀವಿ, ಈಗ ಅವ್ರು ಬರ್ತಾರೆ. ಆ್ಯಂಡ್ ಅಷ್ಟು ತನಕ ಕೆಳಗೆ ನಿಂತ್ಕೊಂಡಿದ್ದೀವಿ. ಇವತ್ತು ಹೋಗ್ತಿರುವಂಥ ಮ್ಯಾರೇಜ್ ನಮ್ಮದು ತುಂಬಾ ಕ್ಲೋಸ್ ರಿಲೇಟಿವ್ಸ್ ಇದು ಮ್ಯಾರೇಜ್, ಹಾಗಾಗಿ ನಾನು ಹೋಗ್ತಿದ್ದೀನಿ. ಆ್ಯಂಡ್ ನಾನು ಫಂಕ್ಷನ್ಸ್ಗೆಲ್ಲ ಹೋಗೋದು ತುಂಬ ಕಮ್ಮಿ, ಈಗ ಊರಲ್ಲಿದ್ದೀನಲ್ಲ, ಹಾಗಾಗಿ ನಮ್ಮಮ್ಮನೂ ಹೇಳ್ತಾರೆ ಬಾ ಹೋಗ್ಬರೋಣ ಏನಾಗಬೇಕು ಅಂತ. ಸೊ ಹೋಗ್ತೀನಿ, ನಮ್ಮಮ್ಮ ಒಬ್ಬರೇ ಹೋಗಬೇಕಲ್ವಾ, ಹಾಗಾಗಿ ಅವ್ರ ಜೊತೆ ಕಂಪನಿ ಕೊಟ್ಟಾಗ ಆಗತ್ತೆ ಅಂತ ನಾನು ಹೋಗ್ತೀನಿ. ಈಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಫೈನಲಿ ನಾವು ಹಾಲ್ಗೆ ರೀಚ್ ಆದ್ವಿ, ಈಗ ಹಾಲಲ್ಲಿ ಕೂತ್ಕೊಂಡಿದ್ದೀವಿ. ಆ್ಯಂಡ್ ಮದುವೆ ಮುಗ್ದೋಗಿತ್ತು, ಅಂದರೆ ತಾಳಿ ಕಟ್ಟೋದು ಎಲ್ಲ ಆಗಿತ್ತು ಮುಹೂರ್ತ. ನಾವು 11:30 ಬಂದಿದ್ದೀವಿ, ಬಟ್ ಆದ್ರೂ ಬೇಗದ ಮುಹೂರ್ತ ಇರ್ಬೋದು, 10:00 ಇದ್ದಂತೆ. ಸೊ ನಾವು ಬರುವಾಗ ಮದುವೆನೇ ನೋಡ್ಲಿಕ್ಕೆ ಆಗಲಿಲ್ಲ. ಈ ಮದುವೆಯಲ್ಲಿ ನನಗೆ ಇಷ್ಟ ಆಗಿರೋದು ಏನು ಗೊತ್ತಾ, ಈ ಸ್ಟೇಜ್ ಡೆಕೋರೇಷನ್. ಈ ಸ್ಟೇಜ್ ಡೆಕೋರೇಷನ್ ನನಗೆ ಏನೋ ತುಂಬಾ ಇಷ್ಟ ಆಯಿತು. ನಾವು ಹಾಲ್ಗೆ ಬಂದ ಒಂದು 10-15 ಈ ಥರ ಲೈನ್ಸ್ ನಿಂತರು ಜನಗಳು, ಯಾಕಂದರೆ ವಿಶ್ ಮಾಡ್ಲಿಕ್ಕಂತ. ಸೊ ನನಗೆ ಈ ಲೈನ್ ನೋಡಿನೇ ಸಾಕಾಗೋಯ್ತು. ನನ್ನ ಮಮ್ಮನ ಜೊತೆ ಹೇಳಿದೆ ಊಟಕ್ಕೆ ಹೋಗೋಣ, ಫಸ್ಟ್ ಊಟ ಮಾಡ್ಕೊಂಡು ಬರೋಣ ಅಂತ. ಸೊ ನಾವು ಊಟಕ್ಕೆ ಹೋದ್ವಿ. ಊಟದ್ದು ಜಾಸ್ತಿ ನನಗೆ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಬನಾನಾ ಲೀಫ್ ಊಟ ಆದರೆ ಮಾಡ್ಬೋದು, ಬಟ್ ಇದು ಬಫೆ ಸಿಸ್ಟಮ್ ಇತ್ತು. ಸೊ ಎಷ್ಟಾಗ್ತಿದೆ ಅಷ್ಟು ಕ್ಲಿಪ್ಪಿಂಗ್ಸ್ ತೆಗ್ದಿದ್ದೀನಿ, ನೀವು ಇಲ್ಲಿ ನೋಡ್ತಿರ್ಬೋದು. ಊಟ ಚೆನ್ನಾಗಿತ್ತು. ಆ್ಯಂಡ್ ಇದು ಡೆಸರ್ಟ್, ಡೆಸರ್ಟಲ್ಲಿ ಐಸ್ ಕ್ರೀಮ್ ವಿತ್ ಕ್ಯಾರೆಟ್ ಹಲ್ವಾ ಇತ್ತು, ಚೆನ್ನಾಗಿತ್ತು. ಆ್ಯಂಡ್ ಫೈನಲಾಗಿ ಇದು ಏನು ಸ್ವೀಟ್ ಬೇಡ, ಇದನ್ನೆಲ್ಲ ತಿನ್ಬಿಟ್ಟು ಮದುವೆ ಊಟ ಮುಗಿಸ್ದೆ ನಾನು. ನಾನು ಅಂದ್ಕೊಂಡೆ ಊಟ ಎಲ್ಲ ಮುಗಿಸ್ಕೊಂಡು ಬರುವಷ್ಟರಲ್ಲಿ ವಿಶ್ ಮಾಡಲಿಕ್ಕೆ ಲೈನು ಕಮ್ಮಿ ಆಗಿರ್ಬೋದು ಅಂತ, ಬಟ್ ಸ್ವಲ್ಪನೂ ಕಮ್ಮಿ ಆಗಿಲ್ಲ, ಅಷ್ಟೇ ಲೈನ್ ಇತ್ತು. ಆ್ಯಂಡ್ ಊಟ ಎಲ್ಲ ಮಾಡಿದ್ದೀನಲ್ಲ, ಹೊಟ್ಟೆ ಫುಲ್ ಆಗಿತ್ತು, ಮತ್ತೆ ಹೋಗಿ ಲೈನಲ್ಲಿ ನಿಲ್ಲಬೇಕು ಅಂತ ನಾನು ನಮ್ಮ ಅಮ್ಮನ ಜೊತೆ ಹೇಳಿದೆ, ನಾನು ಬರಲ್ಲ, ನೀವು ಹೋಗಿಬಿಟ್ಟು ವಿಶ್ ಮಾಡಿಬಿಟ್ಟು ಬನ್ನಿ ಅಂತ. ಸೊ ನಮ್ಮ ಅಮ್ಮ ಅಲ್ಲಿ ನಿಂತ್ಕೊಂಡಿದ್ದಾರೆ. ಈಗ ನೋಡಿ ಸ್ಟೇಜಲ್ಲಿ ನಮ್ಮ ಅಮ್ಮ ಹೋಗ್ತಿದ್ದಾರೆ ವಿಶ್ ಮಾಡಲಿಕ್ಕೆ. ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಫಿಶ್ ಕರಿ. ಸೊ ಯಾವ ಫಿಶ್ ಅಂತ ತೋರಿಸ್ತೀನಿ. ಆ್ಯಂಡ್ ನಮ್ಮಮ್ಮ ಈಗ ಫಿಶ್ ಮಾಡ್ತಿದ್ದಾರೆ, ಅದನ್ನು ಕೂಡ ತೋರಿಸ್ತೀನಿ ಸ್ವಲ್ಪ.
ನೋಡಿ, ಇದು ಫ್ರೆಶ್ ಫಿಶು. ಈ ಫಿಶ್ ಅಂದರೆ ನನಗೆ ತುಂಬಾ ಇಷ್ಟ. ಇದರಲ್ಲಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಬರುತ್ತೆ, ಅದು ತುಂಬಾ ಟೇಸ್ಟಿ ಆಗಿರುತ್ತೆ. ನಾನು ದುಬೈಯಲ್ಲಿ ಇರುವಾಗೆಲ್ಲ ಈ ಫಿಶ್ ತಂದು ತಿಂತಿದ್ವಿ ನಾನು ನನ್ನ ಹಸ್ಬೆಂಡು. ಆ್ಯಂಡ್ ಇದರಲ್ಲಿ ಇಷ್ಟು ಚಿಕ್ಕದು ಬರಲ್ಲ, ಅಲ್ಲಿ ದೊಡ್ಡ ಸೈಜಲ್ಲಿ ಬರುತ್ತೆ. ಅದು ತುಂಬಾ ಟೇಸ್ಟಿ ಇರುತ್ತೆ ಫ್ರೈ ಮಾಡಿದರೆ. ಆ್ಯಂಡ್ ಇದು ಕೂಡ ತುಂಬ ಚೆನ್ನಾಗಿತ್ತು. ಇದಕ್ಕೆ ನಮ್ಮ ತುಳುವಲ್ಲೆಲ್ಲ ನಂಗ್ ಫಿಶ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟಲ್ಲಿ ತಿಳಿಸಿ. ನೋಡಿ, ಇಲ್ಲಿ ನಮ್ಮಮ್ಮ ಫಿಶು ಕ್ಲೀನ್ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನನಗೆ ಇದಾಗುತ್ತೆ, ಹೇಗೆ ಮಾಡ್ತಾರೆ ಇವರು, ಇದನ್ನೆಲ್ಲ ಹೇಗೆ ಕಲ್ತ್ಕೊಂಡ್ರು ಅನ್ನೋದೇ ನನಗೆ ಗೊತ್ತಿಲ್ಲ. ಇದನ್ನಿನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಈಗ ಫಿಶ್ ಕರಿ ಮಾಡಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ನಮ್ಮಮ್ಮ ತೋರಿಸ್ತಾರೆ. ನೋಡಿ, ಫಸ್ಟು ಒಂದು ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದಾರೆ, ಅದಾದಮೇಲೆ ಒಂದು 14-15 ರೆಡ್ ಚಿಲ್ಲೀಸ್ ತೊಗೊಂಡಿದ್ದಾರೆ. ಆ್ಯಂಡ್ ಇದು ತುಂಬಾ ಇಂಪಾರ್ಟೆಂಟ್ ರೆಡ್ ಚಿಲ್ಲಿ, ಯಾಕಂದರೆ ಕಲರ್ ಬರಬೇಕು, ಖಾರ ಆಗಬೇಕು ಅಲ್ವಾ. ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪೌಡರ್ ಇಲ್ಲಿ ನಮ್ಮಮ್ಮ ಹ್ಯಾಂಡ್ ಯೂಸ್ ಮಾಡ್ತಿದ್ದಾರೆ, ಬಟ್ ನಾನು ಎಷ್ಟು ಸ್ಪೂನ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಒಂದು 3 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ, 1 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸು, ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ, ಒಂದು ಅರ್ಧ ಸ್ಪೂನಷ್ಟು ಓಮ್ ಕಾಳು. ಇದೆಲ್ಲ ಅರ್ಧರ್ಧ ಸ್ಪೂನೇ ತೊಗೊಳ್ಬೇಕು. ಇಲ್ಲಿ ನೀವು ನೋಡ್ತಿರ್ಬೋದು ಕ್ವಾಂಟಿಟಿ ಎಷ್ಟು ತೊಗೊಂಡಿದ್ದಾರಂತ. ಆ್ಯಂಡ್ 1 ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ನೀರುಳ್ಳಿ, ಒಂದು 2-3 ಎಸ್ಲು ಬೆಳ್ಳುಳ್ಳಿ, ಒಂದು ನೋಡಿ ಇಲ್ಲಿ ನೋಡ್ತಿರ್ಬೋದು ಹುಳಿ ಎಷ್ಟು ಅಂತ. ಸೊ ಅಷ್ಟು ಹುಳಿ ಎಲ್ಲ ತೊಗೊಂಡಿದ್ದಾನೆ. ಈಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನಮ್ಮಮ್ಮ ಇದನ್ನು ಗ್ರೈಂಡ್ರಲ್ಲಿ ಹಾಕಿ ಗ್ರೈಂಡ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಫಿಶು ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಆ್ಯಂಡ್ ಸ್ವಲ್ಪ ಫಿಶು ನಾನು ಆಗಲೇ ಹೇಳಿದಾಗೆ ಫ್ರೈಗೆ ಅಂತ. ಆ್ಯಂಡ್ ಇದು ಮಸಾಲ ನಾನೇ ರೆಡಿ ಮಾಡಿರೋದು ಕ್ವಿಕ್ಕಾಗಿ. ಈ ಮಸಾಲದಲ್ಲಿ ನಾನು ಏನು ಹಾಕಿದ್ದೀನಿ ಅಂದರೆ, ಒಂದು ಸ್ವಲ್ಪ ಕೊತ್ತಂಬರಿ ಪೌಡರ್, ಒಂದು 3 ಟೇಬಲ್ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಪೆಪ್ಪರ್ ಪೌಡರ್, ಜೀರಾ ಪೌಡರ್, ಇದೇ ಎಲ್ಲ ನಾರ್ಮಲ್ ಹಾಕುವಂಥದ್ದೇ ಹಾಕಿದ್ದೀನಿ. ಆ್ಯಂಡ್ ಇದರ ಮೇಲೆ ನಮ್ಮಮ್ಮ ಸ್ವಲ್ಪ ಹಳದಿ ಪೌಡರ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದಾದಮೇಲೆ ಹುಳಿ ನೀರಲ್ಲಿ ಕಲಸ್ಕೊಳ್ತಿದ್ದಾರೆ ಮಸಾಲವನ್ನು. ಈ ಫಿಶ್ಗೆ ಏನು ಗೊತ್ತುಂಟ ಪ್ಲಸ್ ಪಾಯಿಂಟು, ಒಂದೇ ಸಲ ಒಂದೊಂದೇ ಫಿಶನ್ನು ತೆಗೆದು ಮಸಾಲ ಹಾಕಿ ಇಡಬೇಕಾಗಿಲ್ಲ. ಒಂದೇ ಸಲ ಎಲ್ಲ ಫಿಶನ್ನು ಮಸಾಲಕ್ಕಾಗಿ ಮಿಕ್ಸ್ ಮಾಡಿ ಕಲಸಿ ಇಡ್ಬೋದು. ಅದೊಂದು ಕ್ವಿಕ್ಕಾಗಿ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ನಮ್ಮಮ್ಮನೂ ಆ ಥರನೇ ಮಾಡ್ತಿದ್ದಾರೆ. ಮಸಾಲ ಎಲ್ಲ ಫಿಶ್ಗೆ ನೋಡಿ ಚೆನ್ನಾಗಿ ಹಾಕಿ ಆಯಿತು. ಇದೀಗ 1 ಅವರ್ ತನಕ ಇಡ್ತಾರೆ ಸೈಡಲ್ಲಿ. ಅದಾದಮೇಲೆ ಈಗ ಫಿಶ್ ಕರಿ ಮಾಡ್ತಾರೆ. ಫಿಶ್ ಕರಿ ನೋಡಿ, ಈ ಥರ ಪಾತ್ರೆಯಲ್ಲಿ ನಮ್ಮಮ್ಮ ಮಾಡ್ತಾರೆ. ನಮ್ಮಮ್ಮ ಅಂತಲ್ಲ, ಎಲ್ಲರೂ ಮಾಡೋದು ಈ ಥರ ಪಾತ್ರೆಯಲ್ಲಿ ಮಾಡೋದು ಈ ಕಡೆ ಎಲ್ಲ. ಆ್ಯಂಡ್ ಇಲ್ಲಿ ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿ ಈ ಥರ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದಾರೆ ಗ್ಯಾಸಲ್ಲಿ. ಈಗ ಇದೇನಂದರೆ, ಇದು ಸ್ವಲ್ಪ ಆನಿಯನ್, ಗ್ರೀನ್ ಚಿಲ್ಲಿ, ಒಂದು ಚಿಕ್ಕ ಪೀಸು ಶುಂಠಿ, ಇದೆಲ್ಲ ತೆಂಗಿನೆಣ್ಣೆಯಲ್ಲಿ ಸ್ವಲ್ಪ ಇದು ಮಾಡಿ ಈ ಥರ ಮಾಡ್ಕೊಳ್ತಾರೆ, ಮಿಕ್ಸ್ ಮಾಡ್ಕೊಳ್ತಾರೆ. ಅದಾದಮೇಲೆ ಅದು ಮಸಾಲ ಫುಲ್ಲು ಬಾಯ್ಲ್ ಆಗುವಾಗ ಅದನ್ನು ಹಾಕಿಬಿಡ್ತಾರೆ. ನೋಡಿ, ಮಸಾಲ ಈಗ ಚೆನ್ನಾಗಿ ಕುಕ್ ಆಗ್ತಾ ಇದೆ, ಬಾಯ್ಲ್ ಆಗ್ತಾ ಇದೆ. ಅದಕ್ಕೀಗ ತೆಂಗಿನೆಣ್ಣೆಯಲ್ಲಿ ಆನಿಯನ್ನು ಶುಂಠಿ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ದಾರಲ್ಲ, ಅದನ್ನು ಹಾಕ್ತಾರೆ. ಅದನ್ನು ಹಾಕಿ ಸ್ವಲ್ಪ ಬಾಯ್ಲ್ ಮಾಡ್ತಾರೆ, ಯಾಕಂದರೆ ಮಸಾಲ ಚೆನ್ನಾಗಿ ಕುಕ್ ಆಗಬೇಕಲ್ವಾ. ಇದು ಫಿಶ್ ಇದೆ ಅಲ್ಲ, ಫಿಶ್ ಕುಕ್ ಆಗಲಿಕ್ಕೆ ಜಸ್ಟ್ 1-2 ಮಿನಿಟ್ಸ್ ಸಾಕಾಗುತ್ತೆ. ಈ ಫಿಶ್ ಅಂತೂ ಬೇಗನೆ ಕುಕ್ ಆಗಿಬಿಡತ್ತೆ. ಫಸ್ಟು ಮಸಾಲವನ್ನು ಚೆನ್ನಾಗಿ ಕುಕ್ ಮಾಡಿಬಿಟ್ಟು ಆಮೇಲೆ ಈ ಫಿಶನ್ನು ಹಾಕ್ತಾರೆ. ಈಗ ಹಾಕಿದ್ರು ನೋಡಿದ್ರಲ್ವಾ, ಉಪ್ಪು ಆಗಲೇ ಹಾಕ್ಕೊಂಡಿದ್ದಾರೆ, ಬಟ್ ಈಗ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಹಾಕಿದ್ದಾರೆ. ಇದು ಜಸ್ಟ್ 1 ಕುದಿ ಬಂದರೆ ಸಾಕು, ಫಿಶ್ಶು ಫುಲ್ಲು ಬಾಯ್ಲ್ ಆಗೋಗುತ್ತೆ. ಸೊ ಆಮೇಲೆ ತೆಗೆಯೋದು. ಇಲ್ಲಿ ಇದು ಆಪ್ಷನಲ್, ಕೊತ್ತಂಬರಿ ಸೊಪ್ಪು ಹಾಕೊಬೇಕಿದ್ರೆ ಹಾಕೊಬೋದು, ಹಾಕಿದರೆ ಸ್ವಲ್ಪ ಚೆನ್ನಾಗಿ ಪರಿಮಳ ಬರುತ್ತಂತ ಅಷ್ಟೇ. ಸೊ ಫೈನಲಿ ನಮ್ಮದು ಫಿಶ್ ಕರಿ ರೆಡಿ. ಫ್ರೆಂಡ್ಸ್, ಫಿಶ್ ಕರಿ ಆಯಿತು. ನೀವು ನೋಡಿದ್ರಲ್ಲ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಊಟ ಮಾಡೋದು, ಇನ್ನೂ ಟೈಮ್ ಆಗಿಲ್ಲ. ಫಿಶ್ ಫ್ರೈ ಕೂಡ ರೆಡಿ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ. ಈಗಲೇ ನನಗೆ ವೀಡಿಯೋಗೆ ವಾಯ್ಸ್ ಓವರ್ ಕೊಡುವಾಗಲೇ ನನಗೆ ಫುಲ್ ಬಾಯಲ್ಲಿ ನೀರು ಬರ್ತಿದೆ. ಅಂದರೆ ನನಗೆ ಈ ಫಿಶ್ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಬಾಯ್ಲ್ಡ್ ರೈಸ್ ಜೊತೆಗೆ ಫಿಶ್ ಕರಿ, ಫಿಶ್ ಫ್ರೈ, ಒಂದು ಒಳ್ಳೆ ಮಧ್ಯಾಹ್ನದ ಊಟ ಅಂತ ಹೇಳ್ಬೋದು.
ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ನಾನು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ನಿನ್ನೆ ವ್ಲಾಗ್ ಎಂಡ್ ಮಾಡ್ಲಿಕ್ಕೇನೆ ಆಗ್ಲಿಲ್ಲ. ಅಂಡ್ ಇವತ್ತು ನಮ್ಮಮ್ಮ ಸತ್ಯನಾರಾಯಣ ಪೂಜೆಗಂತ ಹೋಗಿದ್ದಾರೆ. ಸೊ ಪ್ರತಿ ಸಲ ಎಲ್ಲಿ ಹೋಗ್ಬೇಕಾದ್ರೂ ಏನಾದ್ರೂ ನಮ್ಗೆ ಮಧ್ಯಾಹ್ನಕ್ಕಂತ ಏನಾದ್ರೂ ಕುಕಿಂಗ್ ಮಾಡಿಟ್ಟು ಹೋಗ್ತಾರೆ. ಇವತ್ತು ಬೇಡ, ನಾನೇನಾದ್ರೂ ಸಿಂಪಲ್ ಆಗಿ ಮಾಡ್ತೀನಿ ಅಂತ ಹೇಳಿದೆ. ಸೊ ಆಲ್ರೆಡಿ ಟೊಮ್ಯಾಟೊ ಸಾರು ಮಾಡಿದ್ದೀನಿ, ಆಮ್ಲೆಟ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮಾಡ್ತೀನಿ, ಅದಾದ್ಮೇಲೆ ಇದಾದ್ಮೇಲೆ ವ್ಲಾಗ್ ಎಂಡ್ ಮಾಡ್ತೀನಿ ಅಷ್ಟೇ. ಇದು ಸಿಂಪಲ್ ಆಗಿರುವಂಥ ಟೊಮ್ಯಾಟೊ ರಸ್ ನೋಡಿ, ನೀರು ಸಾರು. ಇದು ಚೆನ್ನಾಗುತ್ತೆ ರೈಸ್ಗೆ, ಬಾಯ್ಲ್ಡ್ ರೈಸ್ಗೆ ಎಲ್ಲ. ಬಿಡು ಕೈ ಬಿಡು ಈ ಬಿಡು. ಇವತ್ತು ನನ್ನ ತಮ್ಮ ಕೂಡ ಇದ್ದಾನೆ. ತಮ್ಮ ಅಂದರೆ ಲಾಸ್ಟ್ ಟೈಮ್ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಲ್ಲ, ತಮ್ಮ ಅಂದರೆ ಯಾರು, ಕಸಿನ್ಸ್ ನಂದು. ಸೊ ಅವನಿದ್ದ, ಅವನಿಗೇನು ಊಟ ಆಗ್ತಿದೆ. ಅದಾದಮೇಲೆ ನಮ್ಮ ದೊಡ್ಡಮ್ಮ ಇದ್ರು, ಕಂಪ್ಲೀಟ್ ಮಾಡಿ ಆಯ್ತು, ಎಲ್ಲರಿಗೂ ಊಟ ಹಾಕಿ ಕೊಟ್ಟಾಯ್ತು. ಈಗ ನಾನು ಕೂಡ ಊಟ ಮಾಡ್ಬೇಕು. ಅಂಡ್ ನಿನ್ನೆ ನಾನು ವ್ಲಾಗ್ ಎಂಡ್ ಮಾಡ್ಬೇಕಂತ ಅನ್ಕೊಂಡೆ, ನೆನಪೇ ಇಲ್ಲ. ಸೊ ಹಾಗಾಗಿ ಇವತ್ತು ಈ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.